ನಮಸ್ಕಾರ, ಕನ್ನಡ ಅಂಡ್ರೀ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಜರ್ಮನಿ ಮೂಲದ ಕಾರು ತಯಾರಕ ಕಂಪನಿಯಾದ ಮರ್ಸಿಡಿಸ್ ಬೆನ್ಸ್ ಭಾರತದಲ್ಲಿ ತನ್ನ ಮೊದಲ ಎಲೆಕ್ಟ್ರಿಕ್ ವಾಹನವನ್ನು ಬಿಡುಗಡೆಗೊಳಿಸಲಿದೆ. EQC ಎಂಬ ಹೆಸರಿನ ಈ ಎಲೆಕ್ಟ್ರಿಕ್ SUVಯನ್ನು ಮರ್ಸಿಡಿಸ್ ಬೆನ್ಸ್ ಕಂಪನಿಯು October 8ರಂದು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಲಿದೆ. ಈ ಎಲೆಕ್ಟ್ರಿಕ್ SUVಯನ್ನು ಬಹಳ ಹಿಂದೆಯೇ ಬಿಡುಗಡೆಗೊಳಿಸಬೇಕಿತ್ತು, ಆದರೆ COVID-19 ಕಾರಣದಿಂದಾಗಿ ಈ SUVಯ ಬಿಡುಗಡೆಯನ್ನು ಮುಂದೂಡಲಾಗಿತ್ತು. EQC ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಯಾಗುತ್ತಿರುವ ಮೊದಲ ಐಷಾರಾಮಿ ಎಲೆಕ್ಟ್ರಿಕ್ SUV ಆಗಿದೆ. EQC SUVಯನ್ನು ಬೆನ್ಸ್ ಕಂಪನಿಯ GLC SUVಯ ವಿನ್ಯಾಸವನ್ನು ಆಧರಿಸಿ ತಯಾರಿಸಲಾಗಿದೆ. EQC ಎಲೆಕ್ಟ್ರಿಕ್ SUVಯ ಗ್ರಿಲ್ನಲ್ಲಿ ಪ್ರಕಾಶಮಾನವಾದ ಮರ್ಸಿಡಿಸ್ ಬೆನ್ಸ್ ಬ್ಯಾಡ್ಜಿಂಗ್, ಎರಡೂ ಬದಿಯಲ್ಲಿ LED ಹೆಡ್ಲ್ಯಾಂಪ್ಗಳನ್ನು ಕನೆಕ್ಟ್ ಮಾಡುವ LED ಸ್ಟ್ರಿಪ್ಗಳನ್ನು ಅಳವಡಿಸಲಾಗಿದೆ. ಈ SUVಯ ಇಂಟೀರಿಯರ್ನಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗಾಗಿ ಎರಡು 10.3 ಇಂಚಿನ ಡಿಸ್ಪ್ಲೇ, ಕಂಪನಿಯ ಎಂಬಕ್ಸ್ ಕನೆಕ್ಟೆಡ್ ಟೆಕ್ನಾಲಜಿ ಸೇರಿದಂತೆ ಹಲವಾರು ಫೀಚರ್ಗಳನ್ನು ನೀಡಲಾಗಿದೆ. ಮರ್ಸಿಡಿಸ್ ಬೆನ್ಸ್ EQC ಯಲ್ಲಿ ಎರಡು ಎಲೆಕ್ಟ್ರಿಕ್ ಮೋಟರ್ಗಳನ್ನು ಅಳವಡಿಸಲಾಗಿದೆ. ಪ್ರತಿ ಎಲೆಕ್ಟ್ರಿಕ್ ಮೋಟರ್ 80 ಕಿಲೋವ್ಯಾಟ್ನ ಬ್ಯಾಟರಿ ಪ್ಯಾಕ್ ಅನ್ನು ಹೊಂದಿದೆ. ಈ ಎಲೆಕ್ಟ್ರಿಕ್ ಮೋಟರ್ 405 BHP ಪವರ್ ಹಾಗೂ 765 NM ಟಾರ್ಕ್ ಉತ್ಪಾದಿಸುತ್ತದೆ. ಈ SUVಯಲ್ಲಿರುವ ಬ್ಯಾಟರಿಯು ಪೂರ್ತಿಯಾಗಿ ಚಾರ್ಜ್ ಆದ ನಂತರ ಸುಮಾರು 400 ಕಿಲೋಮೀಟರ್ಗಳವರೆಗೆ ಚಲಿಸುತ್ತದೆ. EQC SUVಯು ಕೇವಲ 5.1 ಸೆಕೆಂಡುಗಳಲ್ಲಿ 0 ಇಂದ 100 ಕಿಲೋಮೀಟರ್ ವೇಗವನ್ನು ಆಕ್ಸಲರೇಟ್ ಮಾಡುತ್ತದೆ. ಈ SUVಯ ಟಾಪ್ ಸ್ಪೀಡ್ ಅನ್ನು ಎಲೆಕ್ಟ್ರಾನಿಕ್ ಆಗಿ 180 ಕಿಲೋಮೀಟರ್ಗಳಿಗೆ ಸೀಮಿತಗೊಳಿಸಲಾಗಿದೆ. ಫಾಸ್ಟ್ ಚಾರ್ಜರ್ ಮೂಲಕ ಈ SUVಯನ್ನು 40 ನಿಮಿಷಗಳಲ್ಲಿ 80% ವರೆಗೂ ಚಾರ್ಜ್ ಮಾಡಬಹುದು. EQC SUVಗೆ ದೇಶೀಯ ಮಾರುಕಟ್ಟೆಯಲ್ಲಿ ಯಾವುದೇ ನೇರ ಪ್ರತಿಸ್ಪರ್ಧಿಗಳಿಲ್ಲ. ಈ ಸೆಗ್ಮೆಂಟ್ನಲ್ಲಿ ಈ ವರ್ಷದ ಕೊನೆಯಲ್ಲಿ ಆಡಿ ಈಟ್ರಾನ್ SUVಯನ್ನು ಬಿಡುಗಡೆಗೊಳಿಸಲಾಗುವುದು. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.